ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಭಾಗಪ್ಪನ ಮೇಲೆ ಗುಂಡು ಹಾರಿಸಿದವರ ಜಾಮೀನು ತಿರಸ್ಕಾರ. ಎರಡನೇ ಅಧಿಕ ಸತ್ರ ನ್ಯಾಯಾಲಯದಿಂದ ವಜಾ. ಆಗಸ್ಟ್ 8ರಂದು ನಡೆದಿದ್ದ ಫೈರಿಂಗ್ ಪ್ರಕರಣ. ಮುಂದಿನ 5 ವರ್ಷಕ್ಕಲ್ಲ, 500 ವರ್ಷಕ್ಕೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ, ಕೆಎಸ್ ಈಶ್ವರಪ್ಪ ವ್ಯಂಗ್ಯ. ವಿಜೃಂಭಣೆಯಿಂದ ನಡೆದ ಮೆರವಣಿಗೆ ಕುಂಭಮೇಳ. ಇಂಡಿ ತಾಲೂಕಿನಲ್ಲಿ ತಾಂಬಾದಲ್ಲಿ ನಾಡದೇವಿ ಉತ್ಸವ, ಸಾವಿರಾರು ಜನರು ಭಾಗಿ. ಜಾಗ ನನ್ನದೇ ಎನ್ನುತ್ತಿರುವ ಶಂಕರ್ ಬಿದ್ರಿ ತಮ್ಮ. 40 ವರ್ಷಗಳಿಂದ ಇಲ್ಲೇ ಇದ್ದೇವೆ ಎನ್ನುತ್ತಿರುವ ಜನರು. ಇಕ್ಕಟ್ಟಿಗೆ ಸಿಲುಕಿದ ಅಲ್ಲಾಪುರೋಣಿಯ 4 ಗುಂಟೆ ಜಾಗ. ಮನೆ ಅಂಗಳದಲ್ಲಿ ಚರಂಡಿ ನೀರು, ಅನಾರೋಗ್ಯಕ್ಕೆ ತುತ್ತಾದ 16 ಕುಟುಂಬಗಳು. ಮುದ್ದೇಬಿಹಾಳ ತಾಲೂಕಿನ ಯರ್ಗಲ್ ಗ್ರಾಮಸ್ಥರ ಗೋಳು ಕೇಳೋರ್ಯಾರು? ವಾರ್ತೆಯ ವಿವರಗಳು. ಭೀಮಾತೀರದ ಹಂತಕ ಭಾಗಪ್ಪನ ಮೇಲೆ ಆಗಸ್ಟ್ 8ರಂದು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಗುಂಡು ಹಾರಿಸಿದ್ದವರ ಜಾಮೀನು ಅರ್ಜಿಯನ್ನು ವಿಜಯಪುರ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯ ವಜಾಗೊಳಿಸಿದೆ. ಭೀಮಾತೀರದ ಹಂತಕ ಭಾಗಪ್ಪ ಹರ್ಜನ್ ಮೇಲೆ ಗುಂಡಿನ ದಾಳಿ ಪ್ರಕರಣದ ಆರೋಪಿಗಳ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದ್ದು, ವಿಜಯಪುರ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಆಗಸ್ಟ್ 8ರಂದು ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಆಗಮಿಸಿದ ವೇಳೆ ನ್ಯಾಯಾಲಯ ಆವರಣದಲ್ಲೇ ಭಾಗಪ್ಪ ಹರ್ಜನ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ದಾಳಿಗೆ ಕುಮ್ಮಕ್ಕು ನೀಡಿದ ಭೀಮ್ಶಾ ಹರ್ಜನ್, ರಮೇಶ್ ಹಡಪದ್, ನಾಮದೇವ್ ದೊಡ್ಮನಿ, ಪ್ರಭು ಜಮಖಂಡಿ, ರಜಾಕ್ ಕಾಂಬ್ಳೆ, ಮಲ್ಲೇಶಪ್ಪ ಬಿನ್ಸ್ಗೇರಿಯ ಜಾಮೀನು ಅರ್ಜಿ ವಜಾಗೊಂಡಿದ್ದು, ಸರ್ಕಾರದ ಪರವಾಗಿ ನ್ಯಾಯವಾದಿ ಮಹೂರ್ಕರ್ ವಾದ ಮಂಡನೆ ಮಾಡಿದ್ರು. ಈ ಫೈರಿಂಗ್ನಲ್ಲಿ ಭಾಗಪ್ಪನಿಗೆ 5 ಗುಂಡುಗಳು ತಗುಲಿದವು. ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಿರುವ ಸರ್ಕಾರ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಮಾತ್ರ. ಮುಂದಿನ 5 ವರ್ಷಕ್ಕಲ್ಲ, 500 ವರ್ಷಕ್ಕೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಎಂದು ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬಿಟ್ಟು ಉಳಿದ ನಾಯಕರೆಲ್ಲ ಅವರ ಕ್ಷೇತ್ರದಿಂದಲೇ ಸ್ಪರ್ಧಿಸಲಿದ್ದಾರೆ ಎಂದು ಕೆಎಸ್ ಈಶ್ವರಪ್ಪ ಹೇಳಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ಬಿಜೆಪಿಯ ಎಲ್ಲಾ ನಾಯಕರು ಕ್ಷೇತ್ರ ಬದಲಾವಣೆ ಮಾಡುತ್ತಾರೆಂಬುದು ಕೇವಲ ಮಾಧ್ಯಮದವರ ಸೃಷ್ಟಿ. ನಾನು ಸೇರಿ ಯಾರೂ ಕ್ಷೇತ್ರ ಬದಲಾವಣೆ ಮಾಡಲ್ಲ. ಇನ್ನು ಈ ಬಗ್ಗೆ ಕೇಂದ್ರ ನಾಯಕರು ನಮ್ಮನ್ನು ಕೇಳಿಯೂ ಇಲ್ಲ. 224 ಕ್ಷೇತ್ರದಲ್ಲಿ ಬಿಜೆಪಿ ಬಲಗೊಂಡಿದ್ದು, 1 ಕ್ಷೇತ್ರದಿಂದ ಸಾಕಷ್ಟು ಅಭ್ಯರ್ಥಿಗಳು ಟಿಕೆಟ್ ಕೇಳುತ್ತಿದ್ದಾರೆ ಎಂದರು. ಅಲ್ಲದೆ ಫೋನ್ ಕದ್ದಾಲಿಕೆ ವಿಚಾರವನ್ನು ಸಿಎಂ ಸಿಬಿಐಗೆ ತನಿಖೆಗೆ ವಹಿಸಲಿ, ಆಗ ಸತ್ಯಾಸತ್ಯತೆ ಹೊರಬರಲಿದೆ ಎಂದು ಸವಾಲ್ ಎಸೆದರಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಕಿ ಹತ್ತಿ ಉರಿದಿದೆ. ಸಚಿವ ಡಿಕೆ ಶಿವಕುಮಾರ್, ಸಂಸದ ಸುರೇಶ್ ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆಂಬ ಸಿದ್ದರಾಮಯ್ಯ ಅವರದು ತಿರುಕನ ಕನಸು ಎಂದರು. ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ 3 ಗುಂಪಾಗಿವೆ. ಮತ್ತೆ ನಾನೇ ಸಿಎಂ ಆಗ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿಕೆ ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರೋ ಅಪಮಾನ. ಮುಂದೆ ನಾನೇ ಸಿಎಂ ಎಂದು ಹೇಳುವ ಸಿದ್ದರಾಮಯ್ಯ ಮೊದಲು ಯಾವುದಾದರೊಂದು ಕ್ಷೇತ್ರದಿಂದ ಗೆದ್ದು ಬನ್ನಿ ಎಂದು ಸವಾಲ್ ಎಸೆದರು. ಇನ್ನು ಬಸವಣ್ಣನವರ ಉತ್ತರಾಧಿಕಾರಿ ನಾನೇ ಎಂಬ ಜಲಸಂಪನ್ಮೂಲ ಸಚಿವರಾದ ಡಾ ಎಂಬಿ ಪಾಟೀಲರ ಹೇಳಿಕೆ ತಪ್ಪು. ಬಸವಣ್ಣನವರ ಕಾಲಿನ ಧೂಳಿಗೂ ನಾವ್ಯಾರು ಸಮಾನರಲ್ಲ ಎಂದಿದರಲ್ಲದೆ, ಬಸವಣ್ಣನವರ ಬಗ್ಗೆ ಇಷ್ಟು ಹಗುರವಾಗಿ ಯಾರು ಮಾತನಾಡಬಾರದು ಎಂದರು. ನಾನು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹೇಳ್ತಿದ್ದೀರಿ, ಕೇಂದ್ರ ನಮ್ಮ ಒಂದು ಕದ್ದಾಲಿಕೆ ಮಾಡ್ತಾ ಇದೆ ಟೆಲಿಫೋನ್ ಅಂತ. ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ನಮ್ಮ ನಾಯಕರು ಕದ್ದಾಲಿಕೆ ಮಾಡ್ತೇವೆ ಅಂತ. ಒಂದು CBI ತನಿಖೆ ಹಾಕ್ಬಿಡಿ, ಅವಾಗ ಈ ಒಂದು ಚರ್ಚೆಗೆ ಮುಗಿದೋಯ್ತು. ಯಾರು ನಿಜಕ್ಕೂ ಕೂಡ ಬಹಿರಂಗವಾಗಿ ಸ್ಪಷ್ಟ ಆಗುತ್ತೆ ಯಾರು ಕದ್ದಾಲಿಕೆ ಮಾಡ್ತಾರೆ ಬಿಡ್ತಾರೆ ಅನ್ನೋ ಬಹಿರಂಗ. ಮೊದಲನೇದು ಸರ್ಕಾರ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಂತ ಕೆಲಸ ಮಾಡಿಕೊಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಮಾತ್ರ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅದು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಹಿಂದೆ ಯಾವುದೇ ಸರ್ಕಾರಗಳು ಸರ್ಕಾರದ ಮಟ್ಟದಲ್ಲಿ ಈ ಒಂದು ಪ್ರಯತ್ನ ನಡೆಸ್ತಿರಲಿಲ್ಲ. ಆಯಾ ಜಾತಿಗಳಲ್ಲಿ ಸಾಧು ಸಂತರು ಇದ್ದಾರೆ, ಆ ಜಾತಿ ಸಂಘಟನೆಗಳಿದ್ದಾವೆ, ಜಾತಿ ಜನ ಇದ್ದಾರೆ, ಅವರವ್ರ ಜಾತಿ ಬಗ್ಗೆ ಅವ್ರ ಗಮನ ಹರಿಸಿ ಅವ್ರ ಜಾತಿಗೆ ಏನು ನ್ಯಾಯ ಸಿಗಬೇಕು ಅನ್ನೋದು ಸಂಘಟನೆಗಳು ಮಾಡೋದು ತಪ್ಪಲ್ಲ. ಆದರೆ ಸರ್ಕಾರವೇ ನೇರವಾಗಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಲಿಂಗಾಯತರು ಬೆಂಬಲ ಇದೆ, ಭಾರತೀಯ ಜನತಾ ಪಾರ್ಟಿಲಿ ಬೆಂಬಲ ಇದೆ ಲಿಂಗಾಯತರು, ಒಂದೇ ಕಾರಣಕ್ಕೆ ಲಿಂಗಾಯತ ವೀರಶೈವ ಅನ್ನೋಂಥ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಕಾಂಗ್ರೆಸ್ನವ್ರಿಗೇ ತಿರುಗುಬಾಣ ಆಗುತ್ತೆ, ಚುನಾವಣೆಯಲ್ಲಿ ಅವರು ಇದರ ಒಂದು ತೊಂದರೆಯನ್ನು ಅನುಭವಿಸ್ತಾರೆ. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗನ್ಸುತ್ತೆ ಮುಂದಿನ 5 ವರ್ಷಕ್ಕೆ ಮಾತ್ರ ಅಲ್ಲ, ಮುಂದಿನ 500 ವರ್ಷಕ್ಕೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಯಾರು ಹೇಳೋರು ಕೇಳೋರು ಇಲ್ಲ.
ಪಕ್ಷ ಒಂದಿದೆ, ಶಾಸಕರು ಅಂತಿದ್ದಾರೆ, ಜನ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲದಂಥ ವ್ಯಕ್ತಿ ಈ ಮಾತನ್ನು ಹೇಳಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಅಭ್ಯರ್ಥಿ ಯಡಿಯೂರಪ್ಪ ಅಂತೇಳಿ ಸಿದ್ದರಾಮಯ್ಯನವ್ರು ಯಾರು ಹೇಳಿದ್ದಾರೆ? ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ? ಬೆಂಕಿ ಹೊತ್ಕೊಂಡಿರುತ್ತೆ ಅದು ಕಾಂಗ್ರೆಸ್ ಪಕ್ಷದಲ್ಲೇ. ನನಗೆ ಕರೀಲಿಲ್ಲ ಅನ್ನೋಂಥ ಮಾತನ್ನು ನಿನ್ನೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮನ್ನು ತಾತ್ಸಾರ ಮಾಡ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಪರಮೇಶ್ವರರೇ ಹೇಳ್ತಾಯಿದ್ರು, ಕೆ ಪಿ ಸಿ ಸಿ ಅಧ್ಯಕ್ಷರು. ನನಗೆ ಅನೇಕ ಬಾರಿ ಬೇಜಾರಾಗಿರೋದು ನಿಜ, ನನಗೆ ನಮ್ಮನ್ನು ಯಾವುದಕ್ಕೂ ವಿಶ್ವಾಸಕ್ಕೆ ತೊಗೊಳಲ್ಲ. ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಗುಂಪಾಗಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ತಿರುಕನ ಕನಸು. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಾನು ಮುಖ್ಯಮಂತ್ರಿ ಮತ್ತೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಅರ್ಥಹೀನ. ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರೋಂಥ ಅಪಮಾನ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹೇಳಿಕೆ. ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತಾರಂಥ ವಿಚಾರಕ್ಕೆ ಇಷ್ಟು ಮಾತ್ರ ಸ್ಪಷ್ಟ ಹೇಳ್ತೇನೆ, ಮುಂಚೆ ನೀವು ಒಂದು ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬರ್ರಿ, ಆಮೇಲೆ ನಿಮ್ಮ ಪಕ್ಷನೋ ನಿಮ್ಮ ರಾಷ್ಟ್ರೀಯ ನಾಯಕರೋ ನಿಮ್ಮ ರಾಜ್ಯದ ನಾಯಕರೋ ಒಟ್ಟಿಗೆ ಕೂತ್ಕೊಳ್ಳಿ, ಶಾಸಕರೆಲ್ಲ ಒಟ್ಟಿಗೆ ಕೂತ್ಕೊಳ್ಳಿ, ಆ ಪ್ರಜಾಪ್ರಭುತ್ವ ಮಾದರಿನಲ್ಲಿ ಚರ್ಚೆ ಮಾಡಿ. ಅದು ಬಿಟ್ಟು ಅವ್ರಿಗಂತೂ ತುಂಬ ಸ್ಪಷ್ಟ ಆಗಿದೆ, ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿ ಬೆಂಕಿ ಹಚ್ಚಿದ್ದೀವಿ ನಾವು, ಇನ್ನು ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ. ಅವರ ಪಕ್ಷದಲ್ಲಿರೋಂಥ ವ್ಯಕ್ತಿಗಳಿಗೆ ಒಂದು ರೀತಿಯ ಧಮಕಿ ಹಾಕೋಂಥ ವ್ಯವಸ್ಥೆ ಇದು. ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಅಂತ ಹೇಳೋದಕ್ಕೆ ಇದೊಂದು ಒಂದು ಘೋಷಣೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ತಿರುಕನ ಕನಸು ಯಾವುದೇ ಕಾರಣಕ್ಕೂ ಕರ್ನಾಟಕ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಂತ ಪ್ರಶ್ನೆ ಉದ್ಭವ ಆಗಲ್ಲ. ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಶ್ರೀ ಅಂಬಾ ಭವಾನಿ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಮೈಸೂರು ಮಾದರಿಯಲ್ಲಿ ವಿಜೃಂಭಣೆಯಿಂದ ನಾಡದೇವಿ ಉತ್ಸವ ಮಾಡಲಾಯಿತು. ತಾಂಬಾ ಗ್ರಾಮದಲ್ಲಿ ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾರದೇವಿ ಹಬ್ಬ ಮೈಸೂರು ದಸರಾವನ್ನು ನೆನಪಿಸುವಂತೆ ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜಾನಪದ ತಂಡಗಳನ್ನು ಒಟ್ಟುಗೂಡಿಸಿ ಕಲಾ ಪ್ರದರ್ಶನಕ್ಕೆ ವೇದಿಕೆ ಒದಗಿಸುತ್ತಾ ಬಂದಿದ್ದು, ಅದರಂತೆ ನವರಾತ್ರಿ ಉತ್ಸವವನ್ನು ಶ್ರೀ ವೃಷಭಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ, ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಲಂಕರಿಸಿದ ವಾಹನದಲ್ಲಿ ದೇವಿ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ 2501 ಕುಂಭವತ್ತ ಲಂಬಾಣಿ ಮಹಿಳೆಯರು ಭಾಗವಹಿಸಿದ್ದು ವಿಶೇಷವಾಗಿತ್ತಲ್ಲದೆ ಕಣಬೂರದ ರಾಚೋಟೇಶ್ವರ ಜಾಂಜ್ ಪತಕ, ನವಿಲು ಮತ್ತು ಕೀಲು ಕುದುರೆ ಕುಣಿತ, ಡೊಳ್ಳು ಕುಣಿತ ಮತ್ತು ಬ್ರಾಸ್ ಬ್ಯಾಂಡ್ ಸೇರಿದಂತೆ ಮತ್ತಿತರ ಕಲಾ ತಂಡಗಳು ಮೈ ಮನಸ್ಸೆಳೆದವು. ನಾಡದೇವಿ ಉತ್ಸವದ ಬಗ್ಗೆ ಜೆಡಿಎಸ್ ಮುಖಂಡರಾದ ದೇವಾನಂದ ಚವ್ಹಾಣ್ ಅವರು ಮಾತನಾಡುತ್ತಾ, ವಿಶ್ವವಿಖ್ಯಾತ ದಸರಾ ಮೈಸೂರಿನಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತದೆಯೋ ಅದೇ ರೀತಿಯಲ್ಲಿ ನಾವು ವಿಜಯಪುರ ಜಿಲ್ಲೆ ಈ ತಾಂಬಾ ಗ್ರಾಮದಲ್ಲಿ ಆಚರಿಸುತ್ತಾ ಬಂದಿದ್ದು ಸಾವಿರಾರು ಜನರು ಈ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ನಾವು ಕಳೆದ 16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಸಂದರ್ಭದಲ್ಲಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ದೇವಾನಂದ ಚವ್ಹಾಣ್, ತಾಂಬಾ ಈ ನಾಡದೇವಿ ಉತ್ಸವ ಕಮಿಟಿ ಅಧ್ಯಕ್ಷರು ಹೇಳುವುದೇನೆಂದರೆ, ಇವತ್ತು ತಾಂಬಾ ಗ್ರಾಮದಲ್ಲಿ ಅತ್ಯಂತ ವೈಭವಪೂರ್ವಕವಾಗಿ ಇವತ್ತು ಮೈಸೂರು ದಸರಾ ನಂತರ ತಾಂಬಾ ದಸರಾ ಅಂಥೇಳಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ಜನತೆಗೆ ನಾಡಿಗೆ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಈ ಒಂದು ನಾಡ ದೇವತೆಯನ್ನು ಅತ್ಯಂತ ತಾಂಬಾ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಆಗಿರ್ಬೋದು ಮತ್ತು ತಾಂಬಾ ಗ್ರಾಮದವರು ಆಗಿರ್ಬೋದು ಮತ್ತು ಸಂಸ್ಥೆಯವರು ಎಲ್ಲರೂ ಕೂಡಿ ಇದನ್ನು ಒಂದು ಐಕ್ಯತೆ ಯಾವುದೇ ಜಾತಿ ಭೇದವಿಲ್ಲದೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಒಟ್ಟು ಎಷ್ಟು ಜನ ಭಾಗವಹಿಸ್ತಾರೆ, ಏನೇನು ಕಲಾತಂಡ ಭಾಗವಹಿಸ್ತಾರೆ? ವಿಶೇಷತೆ ಅಂದರೆ ಇದು ನಾಡಿನ ನೆಲ ಜಲ ಮತ್ತು ಸಂಸ್ಕೃತಿ
ಇವತ್ತು ಮತ್ತು ಕ್ರೀಡೆ ಏನು ದಸರಾದಲ್ಲಿ ಏನು ಆಚರಣೆ ಆಗ್ತಾ ಬಂದಿದ್ದೇವೆ, ಅದೇ ರೀತಿಯಾಗಿ ನಾವು ತಾಂಬಾ ಗ್ರಾಮದಲ್ಲಿ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈಟೆಕ್ಕು, ಇವತ್ತು ಮೊಬೈಲ್ ಯುಗದಲ್ಲಿ, ಟಿ ವಿ ಯುಗದಲ್ಲಿ ಇವತ್ತು ಯುವ ಜನತೆ ಬೇರೆ ಹಾದಿ ಹಿಡಿತಾ ಇದ್ದಾರೆ. ಅವರಿಗೆ ಒಂದು ನಮ್ಮ ಹಿಂದಿನ ಕಲ್ಚರ್ ಅವರ ಮನದಲ್ಲಿ ಮುಟ್ಟುವ ಹಾಗೆ ನಾವು ಜನಪರ ಮತ್ತು ಹಳ್ಳಿಯ ಒಂದು ವಾತಾವರಣನ ಅವರಿಗೆ ಮನ ಮುಟ್ಟುವ ಹಾಗೆ ನಾವು ನಡೆಸ್ಕೊತಾ ಬರ್ತಾ ಇದ್ದೀವಿ. ಏನೇನು ಕರ್ಕೊಂಡ್ರಿ ಸರ್? ಇವತ್ತು ಕಲಾ ತಂಡಗಳು, ಇವತ್ತು ಕುದುರೆ ಕುಣಿತ ಆಗಿರ್ಬೋದು, ಗೊಂಬೆ ಕುಣಿತ ಆಗಿರ್ಬೋದು, ಮತ್ತು ಡೊಳ ಕುಣಿತ ಆಗಿರ್ಬೋದು, ಕುದುರೆ ಕುಣಿತ ಆಗಿರ್ಬೋದು, ಹೀಗೆ ಹಲವಾರು ಜಾನಪದ ನೃತ್ಯಗಳನ್ನು ನಾವು ಇಲ್ಲಿ ಬರಮಾಡಿಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ತೀವಿ ಸರ್? ಇದನ್ನು ಇವತ್ತು 40 ವರ್ಷಗಳ ತಂದೆಯವರೇನು ಹಾಕ್ಕೊಟ್ಟು ಕೊಟ್ಟಿದ್ದಾರೆ, ಅವಾಗಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವ್ರಿ. ಅವರು ಇದನ್ನಾಗಿದ್ದ ಕೂಡಲೇ ಕೂಡ ನಾವು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಈ ಸಂಭ್ರಮದ ನಾಡದೇವಿ ಉತ್ಸವದ ಬಗ್ಗೆ ಡಾಕ್ಟರ್ ನಾಗೇಶ್ ಅವರು ಮಾತನಾಡುತ್ತಾ, ನಮ್ಮ ಗ್ರಾಮದಲ್ಲಿ ದೇವಾನಂದ ಚವ್ಹಾಣ್ ಅವರು ಅತ್ಯಂತ ಉತ್ತಮವಾದ ಮೈಸೂರಿನ ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದು ನಾವೆಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತೇವೆ ಎಂದರು. ಈ ನಾಡದೇವಿ ದಸರಾ ಉತ್ಸವವನ್ನು ನಾವು ತಾಂಬಾ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅಂತ ಹೇಳೋಕ್ಕೆ ಅತಿ ಹೆಮ್ಮೆ ಆಗ್ತೈತೆ. ಇಲ್ಲಿ ಈ ಮೆರವಣಿಗೆಯಲ್ಲಿ 2501 ಕುಂಭಮೇಳ, ಕೀಲು ಕುದುರೆ, ಆನೆ ಮೆರವಣಿಗೆ, ಕುದುರೆ ಮೆರವಣಿಗೆ, ಜಾನ್ ಪತಕ, ಗೊಂಬೆಗಳ ಮೆರವಣಿಗೆ, ಡೊಳ್ಳು ಕುಣಿತ, ಡೊಳ್ಳುಗಳ ವಿವಿಧ ವಾದ್ಯ ವೈಭವಗಳೊಂದಿಗೆ ಈ ನಾಡದೇವಿಯ ಒಂದು ಮೂರ್ತಿಯನ್ನು ತಾಂಬಾ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ತರನಾಗಿ 9 ದಿನಗಳವರೆಗೆ ಸತತ ಅನ್ನಪ್ರಸಾದ ಬಂದಿರುವಂಥ ಸಕಲ ಸದ್ಭಕ್ತರಿಗೆ ಅನ್ನಪ್ರಸಾದದ ಜೊತೆಗೆ ಮನರಂಜನೆ ಹಾಗೂ ಈ ಒಂದು ಹಳ್ಳಿಗಳಲ್ಲಿರುವಂಥ ಸಂಸ್ಕೃತಿಯನ್ನು, ನಾಡು ನುಡಿಯನ್ನು ಯುವ ಜನರಿಗೆ ಅಥವಾ ಮುಂದಿನ ಒಂದು ಯುವ ಪೀಳಿಗೆಗೆ ಪ್ರಸರಿಸುವಲ್ಲಿ ಅತೀವ ಒಂದು ಹೆಚ್ಚು ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಪ್ರತಿದಿನವೂ ಕೂಡ ಮೊದಲನೇದಾಗಿ ಹಳ್ಳಿಯ ಕ್ರೀಡೆ ಆದಂಥ ಕಬಡ್ಡಿ ಕ್ರೀಡೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಮನರಂಜನೆಯಾಗಿ ನಾಟಕವನ್ನು ಹಾಗೂ ಮಹಿಳೆಯರಿಗೂ ಕೂಡ ಭಾಗವಹಿಸುವಂಥ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಜೊತೆಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಅದೇ ತರನಾಗಿ ಪುರುಷರಿಗಾಗಿ ಕೂಡ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸ್ತಿದ್ದೇವೆ. ಜೊತೆಗೆ ಈ ನಾಡಿನ ಮುಂದಿನ ಭವಿಷ್ಯದ ಮಕ್ಕಳಿಗಾಗಿ ಕೂಡ ಚಿಕ್ಕ ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಜೊತೆಗೆ ಸಂಗೀತ ಒಂದು ಸ್ಪರ್ಧೆಯನ್ನು, ಅದೇ ತರನಾಗಿ ನಮ್ಮದೇ ಭಾಗದಲ್ಲಿರುವಂಥ ಮೂಗ ಮಕ್ಕಳ ಒಂದು ಕಾರ್ಯಕ್ರಮಗಳನ್ನು ಕೂಡ, ಅಂದರೆ ಅಂಗವೈಕಲ್ಯ ಇರುವಂಥ ಮಕ್ಕಳು ಕೂಡ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಅಂತೇಳಿ ಈ ಜನರಿಗೆ ತೋರಿಸ್ಬೇಕಂತ ತಿಳ್ಕೊಂಡು ಆ ಮೂಕ ಮಕ್ಕಳ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ವಿವಿಧ ಕಾರ್ಯಕ್ರಮಗಳ 9 ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವಂತ. ಈಗ ಒಂದು ವಿರಾಮ, ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತದೆ. ಇಂಡಿಯಾಸ್ ಬಿಗ್ಗೆಸ್ಟ್ ಆರ್ಟ್ ಅಂಡ್ ಕ್ರಾಫ್ಟ್ ಎಕ್ಸ್ಪೋ ನೌ ಇನ್ ವಿಜಯಪುರ. ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ, ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ 2017 ಸ್ಟಾರ್ಟೆಡ್ ಆನ್ 27 August 2017. ಎಂಟ್ರಿ ಅಂಡ್ ಪಾರ್ಕಿಂಗ್ ಫ್ರೀ. ವಿಸಿಟ್ ಒನ್ಸ್ ವಿತ್ ಯುವರ್ ಫ್ಯಾಮಿಲಿ. ಇಂಡಿಯನ್ ಕ್ರಾಫ್ಟ್ ಬಜಾರ್ ಶಾಪಿಂಗ್ ಎಕ್ಸ್ಪೋ, ಜಮ್ಮು ಕಾಶ್ಮೀರ್ ಟು ರಾಜಸ್ಥಾನ್, ವೆಸ್ಟ್ ಬೆಂಗಾಲ್ ಟು ಕನ್ಯಾಕುಮಾರಿ. ಆಲ್ ಇಂಡಿಯಾ 50,000 ವೆರೈಟೀಸ್. ಇಲ್ಲಿ ಲಭ್ಯವಿರುವ ಎಲ್ಲಾ ಸಾಮಾನುಗಳು ದಿಲ್ಲಿ ಲೇಡೀಸ್ ಫ್ಯಾನ್ಸಿ ಟಾಪ್ ಮತ್ತು ಸಲ್ವಾರ್, ಸಾಕ್ಸ್, ಜ್ಯುವೆಲರಿ, ಫ್ಯಾನ್ಸಿ ಲೇಡೀಸ್ ಚಪ್ಪಲ್, ಲೇಡೀಸ್ ಸೂಟ್, ಜೆಂಟ್ಸ್ ಕುರ್ತಾ, ಜಮ್ಮು ಕಾಶ್ಮೀರ್ ಪಾಶ್ಮಿನ್ ಶಾಲ್ಗಳು, ಡ್ರೆಸ್ ಮಟೀರಿಯಲ್ಸ್, ಎಂಬ್ರಾಯ್ಡ್ರಿ ಟಾಪ್ಸ್, ಗುಜರಾತ್ ಹ್ಯಾಂಡ್ ವರ್ಕ್ ಟಾಪ್ಸ್, ಹ್ಯಾಂಡಿಕ್ರಾಫ್ಟ್ ತೋರಣ, ಗುಜರಾತಿ ವರ್ಕ್ ಸೂಟ್ ಹ್ಯಾಂಡ್ ಬ್ಯಾಗ್, ರಾಜಸ್ಥಾನ್ ಬಾಂದಿ ಸೂಟ್ಸ್, ಚನಿಯಾ ಚೋಲಿ, ಸ್ಕರ್ಟ್ ಟಾಪ್ಸ್, ಹ್ಯಾಂಡ್ ಪ್ರಿಂಟ್ ಬ್ರೆಡ್ ಸೀಟ್, ಓಸ್ರಿ ಜ್ಯೋತಿ, ಬ್ಯಾಂಗಲ್ಸ್, ಉಪ್ಪಿನಕಾಯಿ, ಮಹಾರಾಷ್ಟ್ರ ಫ್ಲೋಟಿಂಗ್ ದೀಪಗಳು, ಪ್ಲಾಂಟ್ ಜಲ್ಲಿ, ಮ್ಯಾಜಿಕ್ ಕ್ಲಾತ್, ಫ್ಯಾನ್ಸಿ ಜ್ಯುವೆಲರಿ, ಸಿಕಾಡಿ ಗ್ಯಾಸ್ ಚುಲ, ಟ್ರೆಂಡಿ ಬ್ಯಾಗ್ಸ್, ಆಂಧ್ರಪ್ರದೇಶ ಹೈದರಾಬಾದ್ ಹರಳುಗಳು, ಕುಶೇನಿ ವರ್ಕ್, ಹೈದರಾಬಾದ್ ಸೀರೆಗಳು, ಡ್ರೆಸ್ ಮಟೀರಿಯಲ್ಸ್ಗಳು, ಉತ್ತರ ಪ್ರದೇಶ ಲಕ್ನೋ ಚಿಕನ್ ಸೂಟ್, ಖಾದಿ ಶರ್ಟ್, ಕುರ್ತಾ ಪೈಜಾಮ, ಬಾಂಡೋಯಿ ಕಾರ್ಪೆಟ್, ಖುಜ್ರಾ ಪಾತ್ರೆಗಳು, ಉಡನ್ ಫರ್ನಿಚರ್, ಸಾರನ್ಪುರ್ ಹಿತ್ತಾಳೆ ಸಾಮಾನುಗಳು, ಹರಿಯಾಣ ಹ್ಯಾಂಡ್ಲೂಮ್ ಬೆಡ್ ಕವರ್, ಬೆಡ್ ಸೀಟ್, ಸೋಫಾ ಕವರ್, ಪಿಲ್ಲೋ ಕವರ್, ಎಕ್ಸ್ಪೋರ್ಟ್ ಬ್ಯಾಗ್ ಕುಷನ್ ಕವರ್, ಟೇಬಲ್ ಕ್ಲಾತ್, ಪಶ್ಚಿಮ ಬಂಗಾಳ ಶಾಂತಿನಿಕೇತನ ಬ್ಯಾಗ್ಸ್, ಜೂಟ್ ಬ್ಯಾಗ್ಸ್, ಜೂಟ್ ಚಪ್ಪಲ್, ಜೂಟ್ ವುಡ್ ಡ್ರೆಸ್ ಮಟೀರಿಯಲ್ಸ್, ಸಿಲ್ಕ್ ಮತ್ತು ಕಾಟನ್ ಸಾರಿಗಳು, ಕಥಾ ವರ್ಕ್ ಸಾರಿ, ಪಂಜಾಬ್ ಪುಲ್ಕರಿ ಸೂಟ್ಸ್ ಪಂಜಾಬಿ ಜೂಟಿ, ಬಿಹಾರ್ ಮಧುಬಾನಿ ಪೇಂಟಿಂಗ್, ಬಾಗಲ್ಪುರಿ ಚಾದರ್, ಸಿಲ್ಕ್ ಡ್ರೆಸ್ ಮಟೀರಿಯಲ್ಸ್.
ತಮಿಳುನಾಡು ಡೋರ್ಸ್ ಮತ್ತು ಕಿಟಕಿಗಳ ಕಾರ್ಟನ್ಗಳು, ಬೆಡ್ ಕವರ್ಸ್, ಲಾಂಡ್ರಿ ಬ್ಯಾಗ್ಗಳು, ಕುಷನ್ ಮತ್ತು ಪಿಲೋ ಕವರ್ಸ್ಗಳು. ಕರ್ನಾಟಕ ಚನ್ನಪಟ್ಟಣ, ಮೈಸೂರು ಅಗರಬತ್ತಿ, ಮೈಸೂರು ನಮ್ಕಿನ್ ಪದಾರ್ಥಗಳು, ಚಂದನ್ ಪೌಡರ್. ಕೇರಳ ಲಾಂಗ್ ಹೇರ್ ಆಯಿಲ್, ಆಯಿಲ್ ಕಿಲ್ಲರ್ ಆಯಿಲ್. ನಮ್ಮಲ್ಲಿ ಎಲ್ಲಾ ತರಹದ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಸಮಯ ಬೆಳಿಗ್ಗೆ 10:30 ರಾತ್ರಿ 9:30 ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ವಿಳಾಸ ಇಂಡಿಯನ್ ಕ್ರಾಫ್ಟ್ ಬಜಾರ್, ಶಾಪಿಂಗ್ ಎಕ್ಸ್ಪೋ, ಓಪನ್ ಗ್ರೌಂಡ್, BLD ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ವಿರಾಮದ ನಂತರ FM ವಾರ್ತೆಗೆ ಸ್ವಾಗತ. ಗುಡುಗುತ್ತಿರುವ JCB, ಅಳುತ್ತಿರುವ ಮಹಿಳೆಯರು, ವಾಗ್ವಾದಕ್ಕಿಳಿದ ಪುರುಷರು, ಈ ಘಟನೆ ಕಂಡು ಬಂದಿದ್ದು ನಗರದ ಅಲ್ಲಾಪುರ ಓಣಿಯಲ್ಲಿ. ಯಾಕೆ ಈ ವಾಗ್ವಾದ, ಜಗಳ, ಅಳು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತದೆ. ಕಳೆದ 40-50 ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ. ಈ ಜಾಗದ ಗರ್ಭಟ್ಟಿಯನ್ನು, KEB ಬಿಲ್ಲನ್ನು, ನೀರಿನ ಬಿಲ್ಲನ್ನು ನಾವು ತುಂಬಿದ್ದು ಈ ಜಾಗ ನಮ್ಮದೇ ಎಂದು ಕಣ್ಣೀರು ಸುರಿಸುತ್ತಿರುವ ನಿವಾಸಿಗಳು. ಈ ಜಾಗವನ್ನು ಹಣ ಕೊಟ್ಟು ತೆಗೆದುಕೊಂಡಿದ್ದೇನೆ, ನಾನ್ಯಾಕೆ ಬಿಡಲಿ ಎನ್ನುತ್ತಿರುವ ನಿವೃತ್ತ DCP ಶಂಕರ್ ಬಿದ್ರಿಯವರ ತಮ್ಮ. ಈ ಘಟನೆಗೆ ಸಾಕ್ಷಿಯಾಗಿದ್ದು ನಗರದ ಅಲ್ಲಾಪುರ ಓಣಿ. ಕಳೆದ 50 ವರ್ಷಗಳಿಂದ ನಾವು ಜೀವನ ನಡೆಸುತ್ತಿದ್ದೇವೆ. ಮಹಾನಗರ ಪಾಲಿಕೆಗೆ, KEB ಜಲ ಮಂಡಳಿಗೆ ಬಿಲ್ ತುಂಬುತ್ತಾ ಬಂದಿದ್ದೇವೆ. ಈಗ ಒಮ್ಮಿಲೆ ಬಂದು ನಮಗೆ ಜಾಗ ಬಿಡಿ ಎಂದು ಹೇಳಿದರೆ ನಾವೇನು ಮಾಡುವುದು? ಎಲ್ಲಿಗೆ ಹೋಗುವುದು? ನಮಗೆ ಜಾಗವನ್ನಾದರೂ ಕೊಡಿ, ಇಲ್ಲವೇ ಹಣವನ್ನಾದರೂ ನೀಡಿ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟು ಗಂಡ ಮಕ್ಕಳಿಲ್ಲ, ಗಂಡ್ರ ಸತ್ತವ್ರ ಗಂಡ ಮುಂಡ್ಯಾರ ಒಟ್ಟು ಮಾಡ್ಕೊಂತಿಲ್ಲ ಆಗತ್ತಿ. ಈಗ ಎಲ್ಲಿ ಹೋಗ್ಬೇಕು ನಾವು? ಹೋಗಂದ್ರ ಒಂದ್ ಸ್ವಲ್ಪ ಐತಿಲ್ರಿ, ನಾವು ಗರ್ಪಡ್ ತುಂಬತೇವ್ರಿ, ಲೈಟ್ ಬಿಲ್ ತುಂಬತೇವ್, ನಳದ ಬಿಲ್ ತುಂಬತೇವ್. ಬಂದಿದ ಬಾರ ನಾ ಬೋರ್ಡಿ ಜನ ಹಚ್ಚಿ ಕೆಸಿಂದ ಮತ್ ಮಾಲಕತ್ತ ದೊಡ್ಡ ಮಾಲಕ ತಗೊಂಡ್ ಕೆಸಿಂದ ಕಲ್ಲಿ ಹೆಣ್ಮಗಳಿಗೆ ಹೋಗಿ ತಯಾರಾಗ್ಯಾದ. ಅವ ಕಲಾಸ ಮಾಡುದು ಮಾಡ್ತಿದ್ದ, ರಾತ್ರಿ ಬಾರದಂತಂದ್ ಬೋರ್ಡಿ ಜನ ಹಚ್ಚಿದ್ರಿ, ನಾವು ಒಟ್ಟು ಒಳಗಾರ ಗಪ್ ಹಾಕಿದೇವ್ರಿ. ಅವನಿಗಾರ ನಾವ್ ಯಾಕೆ ಕೇಳ್ತಿದ್ದೆ? ಗೌರ್ಮೆಂಟ್ ಎಲ್ಲೆಲ್ಲ ಸಹಾಯ ಮಾಡ್ತಾನಂತ ದುನಿಯಾದೆ ನಮಗ ಏನು ಇಲ್ದ ಬಯಾಗ ಮಣ್ಣು ಹಾಕಿಸಿ ಸಹಾಯ ಹೊಡಿಲಕ್ ಬಂದಾನಂದ್ರ ಎಲ್ಲಿ ಹೋಗ್ಬೇಕು ನಾವು? ಈ ಸರ್ ಜಾಗ ಕೊಡ್ಲಿ ನಮಗ, ನಮಗ ಇಲ್ಲಾಂದ್ರೆ ಎಲ್ಲರೂ ಮನೆಯವ್ರ ಕಟ್ಕೊಳ್ಳಿ, ಇಲ್ಲಾಂದ್ರೆ ಇದ್ರ ಒಟ್ಟರು ಬೀರ್ ಸಾಯ್ತೆ. ಇಲ್ಲಿ ಯಾವ್ದು ಮುಂದ್ ಹೋಗಪ್ಲೆ ಗತಿ ಇದ್ದು ಮಂದಿ ಅದಾರಿ, ಇಲ್ಲಿ ಹೋಗ್ಬೇಕು. ಇಲ್ಲಿ ಈಗ ನಾವು 4 ಮನಿ ಬಾಂಡೆ ತಿಕ್ಲಕ್ ಹೋಗ್ಯವ್ರಿ. ನಮ್ಗ ಮನ್ಯಾಗ ಹಿಂದ ಓಣ್ಯಾನೂರ್ ಎತ್ತಿ ಹಿಡ್ದಾರ. ನಮ್ಗ ಬರೋ ಪುರ್ಸತ್ ಇಲ್ಲ, ಬೋಡಿ ಜನ ಹಚ್ಚಿ ಒಳಗ ಅದೇರಿ. ನಾವು ಬೋಡಿ ಜನ ಹಚ್ಬಿಟ್ರಿ ಹೆಂಗ್ರಿ? ಇದು ನ್ಯಾಯ ಅದೇನ್ರಿ ಅವ್ರ ಕಡೆ? ನಮ್ಗ ಓಣ್ಯಾನೂರ್ ಎತ್ತಿ ಹಿಡ್ದಾರ್ರಿ. ಇಲ್ಲಿ ಯಾಕೆ ನಮ್ ಹಿಂದ ಏನು ಇಲ್ಲತ್ತ ನಮ್ಗೆ ಎತ್ತಿ ಹಿಡ್ದಾರ್ರಿ? ನಮಗ್ ಬರಾನೇನ್ ಬೋಡಿ ಜನ ಹಚ್ಚದ್ರಿ? ಹೆಂಗ್ ಹೇಳ್ರಿ ನಾವ್ ಎಲ್ಲಿ ಹೋಗುನು? ಈಗ ಬಡ ಬಡ ಕಟ್ಲೆ ಹೊರಗಿಟ್ಟಾರ, ಕಟ್ಲೆ ಒಳಗಿಟ್ಟೆ ಬೋಡಿ ಜನ. ನಾವ್ ಒಳಗ್ ಸಾಮಾನು ಸಿಕ್ಕವ್ರಿ, ನಮ್ಮ ಬಾಂಡೆ ಒಳಗ ಎಲ್ಲ ನುಕ್ಸಾನು ಆಯ್ತು, ಎಲ್ಲಾನು ಆಯ್ತು. ನಮ್ ಈಗ ಹಾದಿಗ್ ಮ್ಯಾಗ ನಿಂದಿರ್ಸ್ಯಾರ, ನಮಗ್ ಏನ್ ಮಾಡ್ತಾರ ಮಾಡೋರ್ ಪರಿಹಾರ ಏನ್ ಕೊಡ್ತಾರ ಕೊಡ್ಲಿ? ಒಟ್ಟಂದ್ರ ಒಟ್ಟರ್ ಬೋಡಿ ಜನ ಹಚ್ಚೆ ಬಿಡೋರ್ ಕ್ಯಾನ್ಸರ್. ನಾವ್ 45 ವರ್ಷ ಆಯ್ತ್ರಿ ನಾವ್ ಇದ್ದು. ಹ್ಞೂ ನಾಳೆ ಬಿಲ್ಲ ಗರ್ಪಟ್ರಿ ಎಲ್ಲ ತುಂಬತೇವ್ರಿ. ಏನಂತಾರ ನೋಡ್ರಿ? ಬರಾನನ್ ಬೋಡಿ ಜನ ಹಚ್ಚಾರ ಅಲ್ರಿ, ಬರಾನನ್ ಬೋಡಿ ಜನ ಹಚ್ಚಿಬಿಟ್ಟಾರ್ರಿ. ಒಳಗ ಅದೇವ್ರಿ, ಅದೇ ಕೆಲ್ಸದ ಬಂದೇವ್ರಿ. 4 ಮನಿ ಬಾಂಡೆ ತೊಳಕ್ ಹೋಗ್ತೇವ್, ಬರೋ ಪುರ್ಸತ್ ಇಲ್ಲಿ ಬೋಡಿ ಜನ ಹಚ್ಚರಿ. ಏನ್ ಮಾಡ್ಬೇಕ್ರಿ ಹೆಣ್ ಬಾಲ್ಯಾರ? ಏನ್ ಮಾಡ್ಬೇಕು ಹೇಳ್ರಿ? ಈಗ ನಿಮ್ಮಂತವ್ರ ತಾಯಿ ತಂದೆದಾರ ಎತ್ತಿ ಹಿಡ್ದಾರ್ರಿ ಮಕ್ಕಳು, ಹೆಂಗ್ ಮಾಡೋದ್ ಹೇಳ್ರಿ? ಏನ್ ಬಾಂಡೆ ಸಾಮಾನು ಹೋಗಿದಾರ ನೋಡ್ರಿ ರೋಡಿ. ಕೈ ಕಿಲೋ ಬಂದಿ ಸದ್ಯಕಂದ್ರ ಒಟ್ಟು ಎಲ್ಲ ಮನಿ ಕೆಡುಲತ್ತಾರಿ, ಹೇಳಂಗಿಲ್ಲ ಕೇಳಂಗಿಲ್ಲ. ಮತ್ತೇನೈತಿ, ಏನು ನೋಟಿಸ್ನು ಕೊಟ್ಟಿಲ್ಲ. ಒಮ್ಮೆ ಈ ಸದ್ಯಕ್ಕೆ ನಾವು ಮನೆಗೂ ಇಲ್ಲ, ಕೆಲ್ಸಕ್ಕೆ ಹೋಗಿದೇವಿ. ಕೆಲಸಕ್ಕೆ ಹೋಗೋಣ, ಮನೆ ಹೆಣ್ಮಕ್ಳಿದ್ರು, ಹೆಣ್ಮಕ್ಳಿದ್ರು ಸಕಟ್ ಏನೈತಿ ಬಂದಿರ ಕೇಳುತ್ತೇವ ಮಾಡ್ತೇತ ಅಂತ ಹೇಳ್ಬೇಕಿಲ್ರಿ? ಮತ್ತೆ ಏನು ಹೇಳಂಗೂ ಇಲ್ಲ. ಒಮ್ಮೆ ಬಂದು ದುಮ್ ದಡಸ್ಲೆ ಬಂದು ಕೆಡೋದ್ ಬಿಡಕ್ ನಾವೆಲ್ಲಿ ಹೋಗುದ್ರಿ? ಈಗ ಸಾಮಾನ್ಯ ಎಲ್ಲಿ ಇಡೋದು? ಈಗ ಮ್ಯಾಗ ಮಳಿ ಬರ್ಲಾದೈತಿ, ಮ್ಯಾಗ ಮಳಿ ಬರತ್ತ ಒಟ್ಟು ಸಾಮಾನ್ಯ ಎಲ್ಲ ತೋಯ್ತಾ ನಮ್ಮ ಹೊಯ್ದೆಲ್ಲ ಇಡಬೇಕು. ಮತ್ತೆ ಈ ಸರ್ ನಳದ ಗರ್ಪಟ್ಟಿ, ಮತ್ತೇನೈತಿ ಗರ್ಪಟ್ಟಿ ತುಂಬತೇವಿ, ನಳದ ಪಟ್ಟಿ ತುಂಬತೇವಿ, ಲೈಟ್ ಪಟ್ಟಿ ತುಂಬತೇವಿ, ಮತ್ತೆ ಎಲ್ಲಾ ತರ ನಾವು ತುಮಕೋತಾದ್ರು ಸಕಟ್ ಏನೈತಿ ಮಾಲಕ ಹಳಿ ಮಾಲಕ ಅಂದ್ರೆ ಪೈಲ ಕೇಳಿಲ್ಲ ನಮಗ. ನಾವು ಅವನಂತಕ್ಕಾದ್ರೂ ದುಡ್ಕೋತಿದ್ದೇವೆ, ಹಳಿ ಮಾಲಕನಂತ ಕಲೆ ದುಡಿತಿದ್ದೇವೆ. ಈ ಮಾಲಕ ಸತ್ತ, ಮಾಲಕ ಸತ್ತ ಬಳಕ ಏನೈತಿ ಇವ ಮತ ತಗೋಣ ತಗೊಂಡ್ ಬಳಕ ಒಮ್ಮೆ ಮೈ ಮ್ಯಾಗ ಬಂದಿಚ್ಚಿಂದ ಅತಿಕ್ರಮಣ ಮಾಡ್ಲತ್ತ ನಮ್ಮ ಮ್ಯಾಗ ಬಂದು ಎಲ್ಲಿ ಹೇಳಿದ್ರು? ಯಾರು ಕೇಳಿದ್ರು ಸಕಟ್ ಏನೈತಿ ನಮ್ದು? ಏನು ಮಾತ ಕೇಳತ್ತಾ ಇಲ್ಲ. ಒಟ್ಟು ಬಂದಿಚ್ಚಿಂದ ಏನೈತಿ ಹೇಳಂಗಿಲ್ಲ ಕೇಳಂಗಿಲ್ಲ, ಬಂದ್ ಕೇಳಲತ್ತ. ನಾವು ಬಂದು ಒಂದು 45 ವರ್ಷ ಆಯ್ತು. ಅವಾಗ ಹಿಡಿದು ಇಲ್ಲೇ ಇದೆ, 45 ವರ್ಷ ಆಯ್ತು ಬಂದು. ಅತಿ ಬಂದ್ರ ಈಗ ಬಂದ್ ಹೇಳುದ್ರೆ ಹೇಳ್ತೈತಿಲ್ರಿ ಬಂದಿಕ್ಷಿಂದ? ಏನ್ ಹೇಳಂಗಿಲ್ಲ ಏನ ಹುಮ್ ದಡಸ್ಲೆ ಬಂದಿಕ್ಷಿಂದ ಏನೈತಿ ಬಂದ್ ಕೆಡುವುದತ್ತ ಅಂದ್ರೆ ಮುಂದ್ ಮಾಡುದೇ ಹಂಗ್ರಿ? ಅಲ್ಲ ಒಮ್ಮಿದೊಮ್ಮೆ ಬಂದು ಕೆಡವಾಗ್ತಾರೆ, ಒಂದ್ ಸ್ವಲ್ಪ ಏನಾರ ಹೇಳುದು ಕೇಳುದು ಐತಲ್ರಿ. ಎಲ್ಲಾ ಬಡ ಬಡ ಕಿತ್ತೋಗುದ್ರೆ ಹೆಂಗ್ ಮಾಡ್ಬೇಕು ಸರ್? ನಾವೇನ್ ಇದ್ದವ್ರ ಏನು ಎಲ್ಲ ಇದ್ದವ್ರ ಎಲ್ಲ ಬಡ್ರಿ ಈ ಲೈನ್ದಾಗ ಎಲ್ಲರಿಗೆ
ಒಂದು ಏನಾದ್ರು ಸಹಕಾರ ಕೊಡಬೇಕು. ಗೌರ್ಮೆಂಟ್ ಅವರು ಎಲ್ಲೆಲ್ಲ ಇದು ಅನುಕೂಲ ಮಾಡಿಕೊಡತ್ತಾರೆ, ನಮ್ಮಂತವ್ರಿಗೆ ಏನು ಇದಾಗಿದೆ ಹೇಳ್ರಿ. ಇದೇರಿ ಅದೇ ಓಟು ಇದು ಎಲೆಕ್ಷನ್ ಬಂದ್ರೆ ಕೈ ಮುಗಿದು ಕೇಳ್ಕೋತ ಬರ್ತಾ ಇದಾರೆ, ಅದಕ್ಕಾರ ಇದು ಮಾಡಬೇಕು. ಇಲ್ಲಾದ್ರೆ ನೋಡಿದ್ರೆ ಏನು ಪರಿಹಾರ ಇಲ್ಲ, ಏನಾದ್ರು ಒಂದು ಏನು ಕೊಡ್ಬೇಕಲ್ರಿ. ಒಮ್ಮೆ ತೆಗೆದು ತಪ್ಪಾಗ್ತದ್ರಿ, ಇದು ಇದು ನ್ಯಾಯ ಏನ್ರಿ? ನಮ್ಗೆ ಏನಾದ್ರು ನ್ಯಾಯ ಕೊಡ್ರಿ. ಇನ್ನು ಇಲ್ಲಿವರೆಗೂ 50 ವರ್ಷಗಟ್ಟಲೆ ಆಯ್ತು ಇಲ್ಲಿವರೆಗೂ ರೀ ಹಾರಿ, ಇಲ್ಲಿವರೆಗೂ ಬಂದ್ರು ಇದೇ ಹೆಂಗಂದ್ರೆ ಮದ್ರಿನ ಮಾಲಕಾದ್ರು ಇನ್ನೂವರೆಗಾದ್ರೂ ನೀವು ಇಲ್ಲ ಬಡ್ರೋದ್ರಿ, ನೀವು ಇಲ್ಲೇ ಇರಲಿ ಅಂತೇಳಿ ಅವ್ರು ಮೊದಲು ಬಿಟ್ಕೊಟ್ಟಿದ್ದು. ಅವರಾದ್ರೂ ಇರ್ಲಿ, ಎಲ್ಲಿ ಹೋಗ್ಬೇಡ್ರಿ, ಇಲ್ಲಿ ನಮ್ಗೇನು ತೊಂದರೆ ಇಲ್ಲ. ಹಿಂದ್ಗಡೆ 3 ಫೂಟ್ ಜಾಗ ಬಿಟ್ಟು ನೀವು ಮುಂದೆ ಏನಾದ್ರೂ ಮಾಡಿರ್ಕರೆ ಆದ್ರೆ ನಮ್ಗೆ 3 ಫೂಟ್ ಒಳಗಡೆ ಬರಬೇಡ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಇದ್ರೆ ಈ ತರ ಆತಿದೆ ಇಲ್ಲ ರೀ. ಈಗ ಇಲ್ಲರವರೆಗೆ ಇವರು ಬಂದಿದ್ದಾರೆ, ಇದಕ್ಕೇನಾದ್ರು ನಮ್ಗೆ ಪರಿಹಾರ ಕೊಡ್ರಿ, ಇಲ್ಲಾಂದ್ರೆ ನಾವು ಎಲ್ಲಿ ಬಿಟ್ಟು ಹೋಗಂಗಿಲ್ಲ, ಇಲ್ಲೇ ಇರ್ತೇವೆ. ಈ ಘಟನೆಗೆ ಕುರಿತಂತೆ ನಿವೃತ್ತ ಡಿಸಿಪಿ ಶಂಕರ್ ಬಿದ್ರಿ ಅವರು ತಮ್ಮ ರಾಜಶೇಖರ್ ಬಿದ್ರಿ ಅವರು ಮಾತನಾಡುತ್ತಾ, ನಾವು ಈ ಜಾಗ ತೆಗೆದುಕೊಂಡಿದ್ದು ಅದರಲ್ಲಿ 4 ಗುಂಟೆ ಜಾಗ ಕಮ್ಮಿ ಇರುವುದರಿಂದ ನಾವು ಗೂಗಲ್ ಮ್ಯಾಪ್ ತೆಗೆಸಿದಾಗ ಇವರು ಇರುವ ಈ ಸ್ಥಳ ಅತಿಕ್ರಮಣವಾಗಿದೆ ಎಂಬುದು ಗೊತ್ತಾಗಿದ್ದು ಅದನ್ನು ನಾವು ಕೇಳುತ್ತಿದ್ದೇವೆ. ಅಲ್ಲದೆ ಇವರಿಗೆ 5-6 ಬಾರಿ ಹೇಳಿದರೂ ಇವರು ನಮ್ಮ ಮಾತಿಗೆ ಸ್ಪಂದಿಸಿಲ್ಲ ಎಂದರು. ಕರೆಸಿದಾಗ ಕಂಪೌಂಡ್ ಇತ್ತು, ಎಲ್ಲ ಇತ್ತು, ಸರಿ ಇತ್ತು. ಅವಾಗ ಓನರು ಜೀವಂತ ಇದ್ರು. ಖರೀದಿ ಆಗೋಕ್ಕಿಂತ ಮುಂಚೆನೆ ಓನರ್ ತೀರು ಹೋಗಿದ್ದರಿಂದ ನಮ್ಗೆ ಗೊತ್ತಿರೋದಾಗಿ ಗೊತ್ತಿರಲಿಲ್ಲ. ನಮ್ಮ ಮನೆ ಗೂಗಲ್ ಸರ್ವೆ ಮಾಡಿ ಎಡಿಲಾರ ಕಡೆ ಸರ್ವೆ ಮಾಡಿಸಲಾಗಿ 4,000 ಸ್ಕ್ವೇರ್ ಫೀಟ್ ಕಡಿಮೆ ಆಗಿದ್ದು ಗೊತ್ತಾಗಿ ನಾವು ಅದನ್ನು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದಾಗ ತಹಸೀಲ್ದಾರ್ ಆದೇಶ ಮಾಡಿ ಅವ್ರ ರಕ್ಷಣೆ ಕೊಡಿ ಕೂಲ ಮಾಡ್ಕೊಡ ಅನ್ನೋದು ನಾವು ಇವತ್ತು ಕೆಡಲಿಕ್ಕೆ ಬಂದಿದ್ದೀವಿ. ಈಗಾಗಲೇ ಈ ವಿಷಯದ ಅವ್ರಿಗೆಲ್ಲ ಗೊತ್ತಿದೆ, ಆದರೂ ಇನ್ನೂ ಟೈಮ್ ಕೊಡ್ರಿ, ಇನ್ನೂ ಟೈಮ್ ಕೊಡು ಅಂತ ಈಗ ನಮ್ಗೆ ತೊಂದರೆ ಆಗ್ತಾಯಿದೆ. ನಮ್ಗೆ ಯಾವುದೇ ಒಂದು ಹೊಸ ಯೋಜನೆ ಮಾಡೋಕ್ಕೆ ಅನಾನುಕೂಲ ಆಗೈತೆ. ಹೇಳಿಲ್ಲ ಅಂತ ಅವರು ಬಂದಾಗ ನಿಮ್ಮ ಸಬ್ರದ ಕರ್ನಾಟಕ ಅವರು ಬಂದಿದ್ರು, ಅವ್ರು ಇರ್ತಾರೆ ಮಾಡಿ ಹೇಳಿದವರಿಗೆ ಒಳ್ಳೆ ಉತ್ತರ ಕೊಟ್ಟಿದ್ರು. ಬಂದಿದ್ವಿ, ಲೆಟರ್ ಕೊಟ್ಟಿದ್ವಿ, ಎಲ್ಲ ಲೆಟರ್ ಡಿ ಸಿ ಇಟ್ಕೊಂಡು ಎಲ್ಲ ಅದಕ್ಕೆ ತಸ್ಲೇ ಆದೇಶ ಮಾಡಿ ರಕ್ಷಣೆ ಕೊಟ್ಟಿದ್ರು. ರಕ್ಷಣೆ ಕೊಟ್ಟಿದ್ರು ಪರಿಹಾರ ಪರಿಹಾರ ಕೊಡ್ಬೇಕಾದ್ರೆ ಈಗ ಆ ಥರ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಅವ್ರು ಪರಿಹಾರ ಕೊಡೋ ಟೈಮ್ ಊರಿಗೆ ನಾವೆಲ್ಲ ಕೇಳಿದೀವಿ, ಅವ್ರು ಯಾರು ಬಂದು ರಿಸ್ಪಾನ್ಸ್ ಮಾಡಲಿಲ್ಲ, ಇರ್ತಾನೆ ಮಾಡಿದ್ರು. ಮತ್ತು ಅವ್ರ ಮುಂಚೆ ಲೋಕಾವೇತಿಯಿಂದ ಅವರೇ ಅವ್ರು ಇಲ್ಲಿ ಟೆನೆಂಟ್ ಆಗಿದ್ದರು, ಅವ್ರಿಗೊಂದು 13 ಲಕ್ಷ ಪೇಮೆಂಟ್ ಇತ್ತು ನವೆಂಬರ್. ಅವಾಗ ಅವ್ರು ನಾವು ತಕ್ಕೊತೀವಿ, ತಕ್ಕೊತಾರ ವಿಚಾರ ಗೊತ್ತಿದ್ದೀವಿ. ಏನು ಹೇಳಿ ನಾವೇ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಬರ್ತಾಯಿದ್ದಾರೆ. ನೋಡಿ ಏನಾಗುತ್ತೆ, ಅಧಿಕಾರಿಗಳು ಬಂದಿದ್ದಾರೆ, ಏನು ಗೊತ್ತಾಗುತ್ತೆ. ಗ್ರಾಮಸ್ಥರೆಲ್ಲರಿಗೂ ಬಂದಿದೆ ಡೆಂಗು. ಮಲೇರಿಯಾ ಹಗಲೇ ಇರಲಿ ಇರುಳೆ ಇರಲಿ, ಯಾರು ಮನೆ ಬಿಟ್ಟು ಹೊರಗೆ ಬರೋದೇ ಇಲ್ಲ. ಅಯ್ಯೋ ಇದೇನು ದೆವ್ವದ ಕಾಟ, ದೇವರ ಶಾಪ ಅನ್ಕೊಂಡ್ರ? ಹಾಗಾದ್ರೆ ನಿಮ್ಮ ಊಹೆ ತಪ್ಪು, ಇದು ಈಗದ ಕಾಟ. ಈಗ ಈಗ ಎಂದು ಹಾಡು ಹಾಡ್ತಾ ಇರೋ ಸೊಳ್ಳೆಗಳು, ಗಟಾರಿನ ತರಹ ಕಾಣ್ತಾ ಇರೋ ಮನೆಯಂಗಳ ಗ್ರಾಮಸ್ಥರೆಲ್ಲರೂ ಬಂದಿವೆ. 6 ಕಾಯಿಲೆಗಳು. ಹೌದು, ಇದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಯರ್ಗಲ್ ಗ್ರಾಮ. ಗ್ರಾಮದಲ್ಲಿ ಶೌಚಾಲಯಗಳು ಇಲ್ಲ, ಚರಂಡಿ ವ್ಯವಸ್ಥೆಯೂ ಕೂಡ ಇಲ್ಲ. ಹೀಗಾಗಿ ಪ್ರತಿನಿತ್ಯ ಊರಿನ ಕೊಳಚೆ ನೀರು ಮತ್ತು ಚರಂಡಿ ನೀರು ಅಲ್ಲಿಯೇ ನಿಂತು ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು ಇದರಿಂದ ಮಲೇರಿಯಾ ಡೆಂಗು ಕಾಯಿಲೆಗಳಿಂದ ಗ್ರಾಮಸ್ಥರು ಬಳಲ್ತಾ ಇದ್ದಾರೆ. ಈ ಕುರಿತು ಯರ್ಗಲ್ ಗ್ರಾಮಸ್ಥರು ಮಾತನಾಡುತ್ತಾ, ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಚಳಿ ಜ್ವರ ಬಂದು ನಾವು ಹೈರಾಣಾಗಿದ್ದೇವೆ. ಸೊಳ್ಳೆಗಳ ಕಡಿತದಿಂದ ನಾವು ಕಾಯಿಲೆ ಬಿದ್ದು ಬಳಲುತ್ತಿದ್ದೇವೆ. ಇಲ್ಲಿನ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಈ ಕುರಿತಂತೆ ತಹಸೀಲ್ದಾರ್ ಅವರಿಗೆ, ಶಾಸಕರಿಗೆ ಮನವಿ ಮಾಡಿದರೂ ಉಪಯೋಗವಾಗಿಲ್ಲ. ಮನೆಯ ಅಂಗಳದಲ್ಲಿ ನಮಗೆ ತಿರುಗಾಡಲು ಆಗುತ್ತಿಲ್ಲ. ನಿನ್ನೆ ಸುರಿದ ಮಳೆ ನೀರು ಮತ್ತು ಚರಂಡಿ ನೀರು ನಮ್ಮ ಮನೆಯೊಳಗೆ ನುಗ್ಗಿ ನಾವು ದೇವಸ್ಥಾನದಲ್ಲಿ ಮಲಗಿದ್ದೇವೆ ಎಂದು ತಮ್ಮ ಅಳಲನ್ನು ನಮ್ಮ FM ವಾಹಿನಿಯೊಂದಿಗೆ ಹಂಚಿಕೊಂಡರು. ನಾವು ಹೇಳುವುದಂದ್ರೆ ಇಲ್ಲಿ ಒಳಚರಂಡಿ ನೀರು, ಇಲ್ಲಿ ನೀರು ನಮ್ಮಲ್ಲಿ ನೀರು ಹೋಗುದು, ಅಲ್ಲಿ ಪೂರ ಅಂಗನವಾಡಿ ಕೇಂದ್ರಕ್ಕೆ ಅಲ್ಲಿ ನೀರು ಹೋಗುತ್ತೆ. ಅಲ್ಲಿ ಸಣ್ಣ ಸಿಕ್ಕಪುಟ್ಟ ಸಣ್ಣ ಮಕ್ಕಳು ಎಲ್ಲ ಅಲ್ಲಿ ಹೋಗಲಾರ್ದಂಗೆ ಶಾಲೆನೂ ಬಂದ್ ಮಾಡಿಬಿಟ್ರೆ ಅಂಗನವಾಡಿ ಶಾಲೆ. ಅಲ್ಲಿ ನೀರು ಗುದ್ದಿ ಮನೆಯಲ್ಲಿ ನೀರು, ಇಲ್ಲಿ ಬುಡ್ಡಪ್ಪರ ಹಣಮಣ್ಣ ಕಡೆ ರಾಮರಾಜ ಅವೆಲ್ಲ ಮನೆಯೊಳಗೆ ನೀರು ಹೋಗ್ತಾವೆ. ನಿನ್ನೆ ಎಲ್ಲ ಭಾಳ ತ್ರಾಸ ಆಗೈತೆ, ನಿನ್ನೆ ಮಳೆಯಾಗಿ ಸಣ್ಣ ಮಕ್ಕಳು ಎಲ್ಲ ನೀರಾಗಿ ನಿನ್ನೆ ಮಕ್ಕಳಾರ ಪರಿಸ್ಥಿತಿ ಬಂದು ಗುಡಿಯಾಗ ಬಂದು ಮುಕ್ಕೊಂಡ್ರೆ ಅವ್ರು ನಿನ್ನೆ ಎರಡು ಮಕ್ಕಳು ನೀರಾಗಿದ್ದು ನಿನ್ನೆ ಭಾಳ ತ್ರಾಸ. ಎಲ್ಲರೂ ಜನ ಭಾಳ ಇವಾಗೈತಿ ಅಂತ ಹೇಳಿದ್ರು ಊಟ ಅದನ್ನ ಚರ ಒಳಚರಂಡಿ ಪಂಚಾಯತಿಯವರು ಯಾವುದು ಬರ್ತಾರ ನೋಡ್ತಾರ ಹೋಗ್ತಾರೆ, ಯಾವುದು ಕೆಲಸ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಪಿಡಿಯೋರು ಅವ್ರು ಬಂದು ಅದನ್ನು ಕೆಲಸ ಮಾಡಿ ತ್ರಾಸ ರೀ. ಜ್ವರ ಬರಕತ್ತೇವ್ರಿ, ಮುದ್ದಾಳ ಎಲ್ಲ ತೋರಿಸ್ಯಾವ್ರಿ, ಕಮ್ಮಿ ಆಗಲ್ಲ. ಎದಕ್ಕೆ ಜ್ವರ ಬರೋಂತಾವ್ರಿ? ಮಲೇರಿಯಾ ರೀ, ಹುಳ ಕಡದ್ರಿ, ಹುಳ ಕಡದ್ರಿ, ಎಲ್ಲ ತೋರಿಸ್ಯಾವ್ರಿ, ಕಮ್ಮಿ ಆಗಲ್ಲ ರೀ. 8 ದಿನ ಆತ್ರಿ ಇಷ್ಟ ದವಾಖಾನಿಗೆ ಅಡ್ಡಾಡೋದು ಸೊಳ್ಳೆಗಳಾಗಿ ಸೊಳ್ಳೆ ಆಗಿ ಸೊಳ್ಳೆ ಕಡ್ದ ಜ್ವರ ಬರಕತ್ತೆ ಕೊಟ್ಟರು. ನಮ್ಮ ಮನೆ ಮಂದಿನ ದವಾಖಾನಿಗೆ ಅಡ್ಡಾಡೋದು ನೋಡ್ರಿ.
ತಿಂಗಳಿಗೆ ಎಷ್ಟು ಸಲ ಹೋಗಿ ತಿರ್ಗಾಡಂದ್ರಿ ಈಗ ತಿಂಗಳಿಗೆ ಒಂದ್ ಎರಡ್ ಮೂರ್ ಸಲ ಹೊಕ್ಕೇವ್ರಿ ಸಲ ಅನ್ಕೋರಿ ಹುಡ್ರು ಮತ್ತ ನೀರಿನ ಏನೇನ್ ಮಾಡಿಲ್ಲ ಏನ್ರಿ ಪಂಚಾಯತ್ ಏನು ಮಾಡಿಲ್ಲ ನೋಡ್ರಿ ಮತ್ ಮಲೇರಿಯಾ ಡಾಕ್ಟರ್ ಆಗ್ಲಿ ಅದಕ್ಕೆ ಪುಡಿ ಹೊಡೆದ ಯಾರು ಬಂದಿಲ್ಲ ಯಾರು ಕಡೆ ಬಂದೇ ಇಲ್ರಿ ಮತ್ ನಿಮ್ ತ್ರಾಸ ಯಾರು ಹೇಳ್ಕೊಂತಾರಿ ಎಲ್ಲ ಏನಾರು ಏನ್ ಹೇಳ್ಬೇಕ್ರಿ ಎಲ್ಲ ಹೇಳಿ ಏನು ಬರ್ತಾರಿ ಹಿಂಗ್ ನೋಡ್ತಾರ ಹೊಕ್ಕಾರ ಏನು ಮಾಡೇ ಇಲ್ರಿ ನೀರು ಫಸ್ಟ್ ಈಗ 20 ವರ್ಷದಿಂದ ಹಂಗೆ ಹೋಗ್ತಿತ್ತು ಆ ನೀರಿಗೆ ಅಲ್ಲಿ ಅವರು ಮುಂದೆ ರೋಡಿಗೆ ಇದಾಗಿ ಮನೆ ಕಟ್ಟಿ ಆ ನೀರಿಗೆ ಕಟ್ತಿರುವಿದ್ರು ಆ ನೀರಿಗೆ ಕಡೆ ಬಂತು ನಾವು MLA ಹೇಳಿದೀವಿ JDP ಅಧ್ಯಕ್ಷರಿಗೆ ಹೇಳಿದೀವಿ ಎಲ್ಲರಿಗೂ ಹೇಳಿದೀವಿ ನಿನ್ನ ಪೇಪರ್ ಸ್ಟೇಟ್ಮೆಂಟ್ ಅಂತ ಈಗ ವಾಟ್ಸಪ್ನಾಗ ಕಳ್ಸಂದ್ರೆ ಇದನ್ನು ಫೋಟೋ ತೆಗೆದು ವಾಟ್ಸಪ್ನಾಗೂ ಕಳ್ಸೇವಿ ಒಂದು 4-5 ಬಾರಿ ಪಂಚಾಯತರಿಗೆ ಹೋಗಿ ನಾವು ಏನೇ ಕೊಟ್ಟರು ಒಟ್ಟು ಅದಕ್ಕೆ ಯಾರು ಸ್ಪಂದಿಸಲ್ರು ನಾವು ತಹಸೀಲ್ದಾರ್ ಆಫೀಸ್ಗೆ ಹೋದ್ವಿ ತಹಸೀಲ್ದಾರ್ ಇಲ್ಲ ಅಂತ ಹೇಳಿಕಿಸಿಂದ ಅವರು ಇವರು ಏನು ಮಾಡಿದ್ರು ಆಫೀಸ್ ಬಾಯಿ ಅವರು ಇಲ್ಲರಿ ನಮ್ಮ ಸಾಹೇಬ್ರು ಬಂದ ಕೂಡಲೇ ಹೇಳ್ತೇವೆ ಅಂತೇಳಿ ಈಗ ಒಂದು 2 ತಿಂಗಳ ಹಿಂದ್ರಿ ನಮ್ಮ ಸಾಹೇಬ್ರು ಬಂದ ಕೂಡಲೇ ಹೇಳ್ತೇವೆ ಅಂತ ಹೇಳಿಕಿಸಿಂದ ಅವರು ಮನವಿ ತೊಗೊಂಡು ಅದಕ್ಕೆ ರಿಸೀವ್ ಕೊಟ್ಟರು ಅದಕ್ಕೆ ತಹಸೀಲ್ದಾರ್ ಸಾಹೇಬ್ರು ಅದಕ್ಕೇನು ಇದನ್ನು ನಡೆಸಲಿಲ್ಲ ಕ್ರಮ ಕೈಗೊಳ್ಳಿಲ್ಲ ಅವ್ರೇನು ಈ ಕಡೆ ಬರಂಗಿಲ್ಲರಿ ಎರಗಲ್ ಸಮಸ್ಯೆ ಹಿಂಗೇನೋ ನಕ್ಕೊಂತ ಅಲ್ಲೇ ಹೋಗ್ಬಿಡ್ತಾರೆ ಮೊನ್ನೆ ಗ್ರಾಮ ಸಭಾ ಮಾಡಿದಾಗ MLA ಬಂದರು ಈ ಭಾಗದ MLA ಆಮೇಲೆ JDP ಅಧ್ಯಕ್ಷರು ಆಮೇಲೆ ತಹಸೀಲ್ದಾರ್ ಸಾಹೇಬ್ರು ಎಲ್ಲ ಆಫೀಸರ್ನು ಕರ್ಕೊಂಡು ಬಂದು ಗ್ರಾಮ ಸಭೆ ನಡೆಸಿದ್ರು ನಾವು ಹೇಳಿದೀವಿ ಹೇಳೋಕ್ಕೆಲ್ಲೇನೋ ಒಂದಿಷ್ಟು ಮಂದಿ ಹೈ ಹುಯಿನೂ ಮಾಡಿದ್ರು ಅದನ್ನು ಹೇಳಿಸ್ನೂ ಕೊಡಲಿಲ್ಲ ಹೇಳಿನೂ ಹೇಳಿದೆವು ಕಡೆಗೆ ಇದನ್ನು ಬಂದು ವಿಸಿಟ್ ಮಾಡುವ್ರಿ ಅಂದ್ರೆ ಯಾರೂ ಮಾಡಕ್ಕೆ ಬರಲಿಲ್ಲ ಅಲ್ಲೇ ನಿಂತು ನಾವು ನೋಡೇವಳಪ್ಪ ನಾವು ಮಾಡ್ತೇವಳಪ್ಪ ನಾಳೆಗೆ ಅಂತ ತಿಳ್ಕೊಂಡು ಇದೇ ಪರಿಸ್ಥಿತಿ ಒಳಗೆ ಹೊಂಟುಬಿಟ್ರೆ ನಮ್ಮ ಮನೆಯೊಳಗೆ ಈಗ ನಮ್ಮ ಅಳಿಯನ ಮಕ್ಕಳು 2 ಅದಾವ್ರಿ ನಮ್ಮೂ 2 ಮಕ್ಕಳು ಅದಾವು ಒಂದು ತಿಂಗಳದ್ದೈತಿ ಒಂದು 2 ವರ್ಷದ್ದೈತಿ ಅವಕ್ಕೆಲ್ಲ ಸೊಳ್ಳೆಗಳ ಕಡ್ದಿಂದ ನಾವು ಗರ್ಸಂಗಿ ಸರ್ಕಾರದ ಆಸ್ಪತ್ರೆಗೆ ಹೋಗಿ ಬರೋದು ಇದೇ ನಡೆದೈತಿ ಇಲ್ಲಂತೂ 6 ಗಂಟೆ ಆತನ ಒಂದು 5 ನಿಮಿಷ ನಿಲ್ಲಕ್ಕಾಗಂಗಿಲ್ಲ ದನಗಳು ಸಹಿತ ನಿಲ್ಲಂಗಿಲ್ಲ ಮನುಷ್ಯರು ಬಿಟ್ರಿ ನೀವು ಆ ಟೈಪ್ ಇದೆಲ್ಲ ಇದಾಗಿಬಿಟ್ಟಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭಾಗಪ್ಪನ ಮೇಲೆ ಗುಂಡು ಹಾರಿಸಿದವರ ಜಾಮೀನು ತಿರಸ್ಕಾರ 2ನೇ ಅಧಿಕ ಸತ್ರ ನ್ಯಾಯಾಲಯದಿಂದ ವಜಾ ಆಗಸ್ಟ್ 8ರಂದು ನಡೆದಿದ್ದ ಫೈರಿಂಗ್ ಪ್ರಕರಣ ಮುಂದಿನ 5 ವರ್ಷಕ್ಕಲ್ಲ 500 ವರ್ಷಕ್ಕೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ವ್ಯಂಗ್ಯ ವಿಜೃಂಭಣೆಯಿಂದ ನಡೆದ ಮೆರವಣಿಗೆ ಕುಂಭಮೇಳ ಇಂಡಿ ತಾಲೂಕಿನಲ್ಲಿ ತಾಂಬಾದಲ್ಲಿ ನಾಡದೇವಿ ಉತ್ಸವ ಸಾವಿರಾರು ಜನರು ಭಾಗಿ ಜಾಗ ನನ್ನದೇ ಎನ್ನುತ್ತಿರುವ ಶಂಕರ್ ಬಿದ್ರಿ ತಮ್ಮ 40 ವರ್ಷಗಳಿಂದ ಇಲ್ಲೇ ಇದ್ದೇವೆ ಎನ್ನುತ್ತಿರುವ ಜನರು ಇಕ್ಕಟ್ಟಿಗೆ ಸಿಲುಕಿದ ಅಲ್ಲಾಪುರೋಣಿಯ 4 ಗುಂಟೆ ಜಾಗ ಮನೆ ಅಂಗಳದಲ್ಲಿ ಚರಂಡಿ ನೀರು ಅನಾರೋಗ್ಯಕ್ಕೆ ತುತ್ತಾದ 16 ಕುಟುಂಬಗಳು ಮುದ್ದೇಬಿಹಾಳ ತಾಲೂಕಿನ ಯರ್ಗಲ್ ಗ್ರಾಮಸ್ಥರ ಗೋಳು ಕೇಳೋರ್ಯಾರು ಮತ್ತೆ FM ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ ಮಧ್ಯಾಹ್ನ 2 ಗಂಟೆ ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ FM ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು